हाय फ्रेंड्स, वेलकम टू श्वेतास कुकिंग आर्ट। इवत्तु ना हेल्थी फुड कल्तकोळ्ळोण। अदेनु अंद्रे इवनिंग स्नैक्स गो आगुत्ते, मॉर्निंग टिफन गो आगुत्ते, बोर आदागलु आगुत्ते, चेन्नागिरुत्ते। एनु अंद्रे नोडि, नुग्गे सोप्पु। नुग्गे सोप्पु हेल्थ्गे तुंबा ओळ्ळेदु, डाक्टर्गळु हेळ्तारे। नुग्गे सोप्पिनल्ली डिफरेंट आगि एनादरू माडोदु एनप्प अंद्रे पड्डु माडोदु नावु नोडोण। इवत्तु अदक्के बेकागिरो सामग्रिगळु, दोसे हिट्टु, नुग्गे सोप्पन ई थर कट माडि इट्कोंडिदीनि, ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಓಂ ಕಾಳು, ಜೀರಿಗೆ, ಹಸಿಮೆಣಸಿನಕಾಯಿ, ಎಣ್ಣೆ ಇಷ್ಟನ್ನು ಹಾಕಿ ಒಂದು ಒಳ್ಳೆ ನುಗ್ಗೆ ಸೊಪ್ಪಿಂದು ಪಡ್ಡು ಮಾಡೋದು ನಾವು ಕಲ್ತ್ಕೊಳ್ಳೋಣ ನೋಡಿ ಫ್ರೆಂಡ್. ಈ ಥರ ದೋಸೆ ಇಟ್ಟು ರೆಡಿ ಇರುತ್ತೆ. ಇದಕ್ಕೆ ನಾನು ಆಲ್ರೆಡಿ ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಜೀರಿಗೆ, ಓಂ ಕಾಳು. ಓಂ ಕಾಳು ಯಾಕೆ ಹಾಕೊಳ್ಳೋದ್ರಿಂದ ಒಳ್ಳೆ ರುಚಿ ಇರುತ್ತೆ, ಚೆನ್ನಾಗೂ ಇರುತ್ತೆ. ಇವಾಗ ನಾವು ಹೆಚ್ಚಿಟ್ಕೊಂಡಿರುವಂಥ ಎರಡು ಈರುಳ್ಳಿ ಹಾಕ್ಕೊಬಿಡೋಣ. ಒಂದು ನಾಲ್ಕು ಸ್ಪೈಸಿಗೆ ಹಸಿಮೆಣಸಿನಕಾಯಿ, ನುಗ್ಗೆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿರೋದು. ಇವಾಗ ಚೆನ್ನಾಗಿ ಕಲಸ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಇದಕ್ಕೇನು ಚಟ್ನಿನೂ ಬೇಕು, ಸಾಂಬಾರ್ ಬೇಕು ಅಂತೇನೂ ಇಲ್ಲ, ಬರೀ ಪಡ್ಡುನೇ ತಿನ್ಬೋದು. ಯಾಕಂದರೆ ಇದರಲ್ಲೇ ಎಲ್ಲ ನಾವು ಆ್ಯಡ್ ಮಾಡಿರ್ತೀವಿ. ಈವ್ನಿಂಗ್ ಟೈಮ್ ಮಕ್ಕಳಿಗೆ ಬೋರ್ ಆಗುತ್ತೆ ಅಂದಾಗ ಬಿಸಿ ಬಿಸಿ ಮಾಡಿಕೊಟ್ರೆ ಈ ಬೋಂಡಾ ಬಜ್ಜಿ ಅದೆಲ್ಲ ತುಂಬ ಫ್ಯಾಟ್ ಆಗುತ್ತೆ, ಇದು ಚೆನ್ನಾಗಿರುತ್ತೆ. ಮೊದಲಿಗೆ ಎಲ್ಲದೆಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಫ್ರೆಂಡ್. ಈ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಇದು ತವಾಗೆ ಅಂಟೋದು ಇದೊಳ್ಳದೇ ಇರೋದು ಆ ಥರ ಎಲ್ಲ ಆಗಲ್ಲ, ಚೆನ್ನಾಗಿ ಬರುತ್ತೆ, ಟೇಸ್ಟಾಗೂ ಇರುತ್ತೆ. ಇವಾಗ ಎಲ್ಲದಕ್ಕೆ ಹಾಕೋಬಿಡೋಣ. ಇದು ಪಡ್ಡುನೇ ಅಂತ ಏನಿಲ್ಲ ಫ್ರೆಂಡ್ಸ್, ಇದನ್ನು ನಾವು ದೋಸೆ ಥರನೂ ಹಾಕ್ಕೊಂಡು ತಿನ್ಬೋದು. ಇವಾಗ ಮಾಮೂಲಿ ನುಗ್ಗೆ ಸೊಪ್ಪು ತಿನ್ನೋದು ಅಂದರೆ ಸ್ವಲ್ಪ ಬೋರ್ ಹೊಡೆದಕ್ಕಾಗುತ್ತೆ, ಮಕ್ಕಳಂತೂ ಪಲ್ಯ ಅಂದರೆ ತಿನ್ನೋದೇ ಇಲ್ಲ. ಈ ಥರ ಮಾಡೋದ್ರಿಂದ ಚಟ್ನಿ ಜೊತೆ ತಿನ್ಬೋದು, ಕೆಚಪ್ ಜೊತೆ ತಿನ್ಬೋದು. ಮಕ್ಕಳು ಆಲ್ಮೋಸ್ಟ್ ಆಲ್ ಕೆಚಪ್ ಜೊತೆನೆ ಚೆನ್ನಾಗಿರುತ್ತೆ ಅಂತಾರಲ್ಲ, ಕೊಟ್ಟರೆ ಅವರು ತಿನ್ಕೊತಾರೆ. ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ, ಸ್ವಲ್ಪ ಚೆನ್ನಾಗಿ ಬೇಯಲಿ ನೋಡಿ ಫ್ರೆಂಡ್ಸ್. ಎಲ್ಲ ಈ ಥರ ಮುಕ್ಕಾಲು ಬೆಂದಾಗ ತಿರುಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲನೂ ಈ ಥರ ತಿರುಗಿಸಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ. ಎರಡು ಸೈಡ್ ಚೆನ್ನಾಗಿ ಬೆಂದಿದೆ, ಎಲ್ಲ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬೆಂದಿದೆ. ತಪ್ಪದೇ ಒಂದ್ಸರಿ ಟ್ರೈ ಮಾಡಿ. ಆಲ್ಮೋಸ್ಟ್ ಆಲ್ ನುಗ್ಗೆ ಸೊಪ್ಪು ಎಲ್ಲ ಕಡೆ ಸಿಗುತ್ತೆ. ಇವಾಗ ಸರ್ವಿಂಗ್ ಟೈಮ್. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲ ಪಡ್ಡು ಮಾಡ್ಕೊಂಡಿದ್ದೀನಿ ನೋಡಿ. ನಿಮಗೊಂದು ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ, ಬಿಸಿ ಬಿಸಿಯಾಗಿದೆ. ನುಗ್ಗೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ. ನುಗ್ಗೆ ಸೊಪ್ಪಲ್ಲಿಂದ ಕಹಿ ಒಂಚೂರು ಗೊತ್ತಾಗಲ್ಲ, ಸ್ವಲ್ಪ ಕಹಿ ಇರುತ್ತೆ, ಒಂಚೂರು ಗೊತ್ತಾಗಲ್ಲ. ಈ ಥರ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ. ದಯವಿಟ್ಟು ನೀವು ಒಂದ್ಸಲ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.